ಇದು ಕೊರೋನಾ ಭೀತಿ ಆದ್ರೆ ಈಗ ಮೈಸೂರಿನಲ್ಲಿ ಹಕ್ಕಿ ಜ್ವರದ ಭೀತಿ ಹೆಚ್ಚು ಆಗ್ತಾ ಇದೆ. ಸೊ ಯಾಕೆ ಅಂತಂದ್ರೆ ಮೈಸೂರಿನಲ್ಲಿ ಈಗ ಕಳೆದ ಒಂದು ವಾರದಲ್ಲಿ 12 ಕೊಕ್ಕರೆಗಳು ಸಾವನ್ನಪ್ಪಿವೆ. ಕೊಕ್ಕರೆಗಳ ಸಾವಿನಿಂದ ಮೈಸೂರು ಒಂದು ರೀತಿಯಾಗಿ ತಲ್ಲಣಗೊಂಡಿದೆ. ಕೊಕ್ಕರೆಗಳ ಮೃತದೇಹದ ತುಣುಕುಗಳ ತಪಾಸಣೆಗೀಗ ರವಾನೆ ಮಾಡಲಾಗಿದೆ. ಹಕ್ಕಿ ಜ್ವರದಿಂದಲೇ ಕೊಕ್ಕರೆಗಳು ಸಾವನ್ನಪ್ಪಿದೆ ಅನ್ನೋ ಶಂಕೆಯನ್ನ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಮೈಸೂರು ವಾರ್ಡ್ ನಂಬರ್ 55 ವ್ಯಾಪ್ತಿಯಲ್ಲಿ ಈ 12 ಕೊಕ್ಕರೆಗಳು ಸಾವನ್ನಪ್ಪಿದೆ. ಈಗಾಗಲೇ ನಗರಪಾಲಿಕೆ ಸದಸ್ಯ ಮಾವಿ ರಾಮಪ್ರಸಾದ್ ಅವರು ಕೂಡ ಭೇಟಿಯನ್ನು ನೀಡಿ ಪರಿಶೀಲನೆ ಎಲ್ಲ ಕೂಡ ನಡೆಸಲಾಗ್ತಾ ಇದೆ. ಓಕೆ, ನನ್ನ ಸಹೋದ್ಯೋಗಿ ಕೆ ಪಿ ನಾಗರಾಜ್ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕೆ ಪಿ ನಾಗರಾಜ್, ಕೇರಳದಲ್ಲಿ ಕಾಣಿಸಿಕೊಂಡಿತ್ತು, ಅದಾದ ನಂತರ ಮಡಿಕೇರಿ, ಮೈಸೂರು, ಚಾಮರಾಜ್ ಎಲ್ಲ ಭಾಗಗಳಲ್ಲಿ ಒಂಚೂರು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು, ಮುಂಜಾಗ್ರತೆಯನ್ನು ತೆಗೆದುಕೊಳ್ಬೇಕು ಅನ್ನೋದಿತ್ತು. ಆದರೆ ಒಂದೇ ಒಂದು ಆತಂಕ ಕಾಡ್ತಾ ಇದ್ದಿದ್ದು, ವಲಸೆ ಬರುವಂಥ ಹಕ್ಕಿಗಳಿಂದ ಏನಾದರೂ ಆದರೆ ಕಷ್ಟ ಅಂತ ಹೇಳಾಗ್ತಾ ಇತ್ತು. ಸೊ ಈಗ ಅದೇ ರೀತಿಯಾದಂಥ ಬೆಳವಣಿಗೆಗಳು ಕಾಣಿಸ್ಕೊಳ್ತಾ ಇದೆಯಾ ಕೆ ಪಿ ನಾಗರಾಜ್? ಆರಂಭಿಕ ಮಾಹಿತಿಗಳ ಪ್ರಕಾರವಾಗಿ ಆ ರೀತಿಯಾಗಿ ಕಾಣಿಸ್ಕೊಳ್ತಾ ಇದೆ. ಅರುಣ್, ನಾನೀಗ ನಿಂತಿರುವಂತದ್ದು ಮೈಸೂರಿನ ವಿದ್ಯಾರಣ್ಯಪುರಂನ ಈ ಭಾಗಗಳಲ್ಲಿ. ಸಾಮಾನ್ಯವಾಗಿ ಈ ಭಾಗಗಳಲ್ಲಿ ಕೊಕ್ಕರೆಗಳು ಕಾಣಿಸಿಕ್ತವೆ ಮತ್ತು ಬೇರೆ ಕಡೆಯಿಂದಲೂ ಕೂಡ ಕೊಕ್ಕರೆಗಳು ಕೂಡ ಇಲ್ಲಿಗೆ ಬರ್ತವೆ. ನೀವು ದೂರಗಳಲ್ಲಿ ಕೂಡ ನೋಡ್ತಾ ಇರ್ಬೋದು, ಮರಗಳ ಮೇಲೆ ಕೊಕ್ಕರೆಗಳು ಕೂತಿರುವಂತಹದ್ದು. ಕಳೆದ ಒಂದು ವಾರಗಳಿಂದಲೂ ಸುಮಾರು 12 ಹೆಚ್ಚು ಕೊಕ್ಕರೆಗಳು ಇಲ್ಲಿ ಸಾವನ್ನಪ್ಪಿರುವಂತಹದ್ದು ಈಗಾಗಲೇ ಸ್ಪಷ್ಟವಾಗಿದೆ. ಈ ಕಾರಣಕ್ಕೋಸ್ಕರವಾಗಿನೇ ಅವುಗಳನ್ನ ಈಗಾಗಲೇ ಸಾವನ್ನಪ್ಪಿರುವಂತಹ ಹಕ್ಕಿಗಳ ಮೃತದೇಹವನ್ನ ಬೆಂಗಳೂರಿಗೂ ಕೂಡ ಕಳಿಸಲಾಗಿದೆ. ಸ್ಥಳೀಯ ಮಹಾನಗರ ಪಾಲಿಕೆ ಸದಸ್ಯ ರಾಮಪ್ರಸಾದ್ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಸರ್, ಎಷ್ಟು ದಿನಗಳಿಂದ ಕೊಕ್ಕರೆಗಳು ಸಾವಾಗ್ತಾ ಇದ್ದಾವೆ? ಸುಮಾರು ಒಂದು 10 ದಿವಸಗಳಿಂದ ಕೊಕ್ಕರೆಗಳು ಒಂದಾದ ಮೇಲೆ ಒಂದು ಸಾಯ್ತಾನೇ ಇದೆ. ಮೊನ್ನೆನೂ ಸಹಿತ 2 ಕೊಕ್ಕರೆ ಒಟ್ಟಿಗೆ ಸತ್ತಿತ್ತು. ಸತ್ತಂಥ ಕೊಕ್ಕರೆಗಳನ್ನ ನಾವು ಈಗಾಗಲೇ ನಮ್ಮ ಪಶು ಸಂಗೋಪನಾ ವೈದ್ಯರನ್ನು ಮತ್ತು ಸಹಾಯಕ ನಿರ್ದೇಶಕರನ್ನ ಇವ್ರನ್ನೆಲ್ಲ ಕರೆದು ಅದನ್ನು ಜೈವಿಕ ಮತ್ತು ಪಶುಸಂಗೋಪನಾ ಲ್ಯಾಬ್ಗೆ ಬೆಂಗಳೂರಿಗೆ ಯಾವ ಕಾರಣಕ್ಕೋಸ್ಕರ ಸಾಯ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋಕ್ಕೋಸ್ಕರ ಕಳಿಸಲಾಗಿದೆ. ಮೇಲ್ನೋಟಕ್ಕೆ ವೈದ್ಯರುಗಳು ಹೇಳ್ತಾ ಇರುವಂಥದ್ದು ಇದು ಹಕ್ಕಿ ಜ್ವರ ಅಂತನ? ಹಕ್ಕಿ ಜ್ವರ ಅಂತ ನಾವು ಅದನ್ನು ತಕ್ಷಣ ಅದನ್ನ ಅನುಮಾನ ಪಡಬೇಕಾಗುತ್ತೆ. ಯಾವುದಕ್ಕೂ ತಿಳ್ಕೊಬೇಕಾದ್ರೆ ಲ್ಯಾಬ್ ಕಳಿಸ್ಬೇಕು ಅಂತ ಹೇಳ್ತಾರೆ. ನಮ್ಮ ಇದೇನು ಅಂತಂದ್ರೆ ಯಾವಾಗಲೂ ಈ ರೀತಿ ಸಾವು ಸಂಭವಿಸಲ್ಲ ಇಲ್ಲಿ. ಇದು ಒಂಥರ ಬೇರೆ ಬೇರೆ ಪ್ರದೇಶದಿಂದೆಲ್ಲ ಎಲ್ಲ ಥರ ಹಕ್ಕಿಗಳು ಇಲ್ಲಿಗೆ ಬರುತ್ತೆ, ಕೊಕ್ಕರೆಗಳು ಬರುತ್ತೆ, ಆದರೆ ಇದುವರೆಗೂ ಸಹ ಆ ರೀತಿ ಏನು ಸಂಭವಿಸಿಲ್ಲ. ಅದರಿಂದ ಮೈಸೂರು ನಗರದಲ್ಲಿ ಒಂದು ಮೃಗಾಲಯ ಇದೆ, ನ್ಯಾಯಶನ ನಮ್ಮ ವಿಶ್ವವಿಖ್ಯಾತ ಮೃಗಾಲಯ ಇದೆ, ಮತ್ತು ಕಾರಂಜಿ ಕೆರೆ ಇದೆ, ಕುಪ್ನಳ್ಳಿ ಕೆರೆ ಇದೆ, ಇಲ್ಲಿಗೆ ಬೇರೆ ಬೇರೆ ಪ್ರದೇಶಗಳಿಂದ ಹಕ್ಕಿಗಳು ಬರುತ್ತೆ. ಈ ರೀತಿ ಸಾಯೋದ್ರಿಂದ ಏನಾರು ಹಕ್ಕಿ ಜ್ವರ ಅಂತ ಏನಾರು ಆದರೆ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳ ಮೇಲೂ ಇದರ ಪರಿಣಾಮ ಬೀರಬಾರ್ದು, ಮತ್ತು ಮಕ್ಕಳ ಮೇಲೆ ನಮ್ಮ ಜನಗಳಿಗೂ ಅದರಿಂದ ತೊಂದರೆ ಬೇಕು ಅನ್ನೋ ದೃಷ್ಟಿಯಿಂದ ನಾವು ಅದನ್ನು ಕಳಿಸಿದ್ದೀವಿ. ನಾನು ಈ ನಗರ ಪಾಲಿಕೆಯಲ್ಲಿ ಮತ್ತು ಅದಕ್ಕೆ ಪಶುಸಂಗೋಪನಾ ಯಾರು ಅಧಿಕಾರಿಗಳಿದ್ದಾರೆ ಕೂಡಲೇ ಇದ್ರ ಬಗ್ಗೆ ತಾವು ಕ್ರಮ ತಗೋಬೇಕು ಅಂತ ಅವ್ರಲ್ಲಿ ನಾನು ಮನವಿಯನ್ನು ಮಾಡಿ. ಅಂದರೆ ಅರುಣ್, ಈ ಭಾಗದಲ್ಲಿ ಇರುವಂತಹ ಪರಿಸ್ಥಿತಿ ಏನು ಅಂದ್ರೆ, ಈ ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು ಅರುಣ್, ಈ ಭಾಗದಲ್ಲಿ ಅನೇಕ ಮರಗಳಿದ್ದಾವೆ, ಆ ಮರಗಳ ಮೇಲೆ ಕೊಕ್ಕರೆಗಳು ಇರುವಂತಹದ್ದು ಮತ್ತು ಬೇರೆ ಕಡೆಯಿಂದಲೂ ಕೂಡ ಕೊಕ್ಕರೆಗಳು ಇಲ್ಲಿಗೆ ಬರ್ತವೆ. ಇಂಡಿಂಡು ಕೊಕ್ಕರೆಗಳು ಕೂಡ ಮರದ ಮೇಲೆ ಕೂತಿದ್ದಾವೆ ಅರುಣ್. ಇವು ಕಳೆದ ಒಂದು ವಾರ 8-10 ದಿನಗಳಿಂದಲೂ ಕೂಡ ಒಟ್ಟು 12 ಹೆಚ್ಚು ಕೊಕ್ಕರೆಗಳು ಮೃತಪಟ್ಟಿರುವಂತಹದ್ದು ಒಂದು ರೀತಿಯಾಗಿ ಭಯದ ವಾತಾವರಣವನ್ನೇ ಈ ಭಾಗದಲ್ಲಿ ಮೂಡಿಸಿದೆ. ಆ ಕಾರಣಕ್ಕೋಸ್ಕರವಾಗಿ ಈಗಾಗಲೇ ಮೃತಪಟ್ಟಿರುವಂತಹ ಕೊಕ್ಕರೆಗಳ ಮೃತದೇಹವನ್ನ ಈಗಾಗಲೇ ಇದಕ್ಕೆ ಕಳಿಸಲಾಗಿದೆ, ಲ್ಯಾಬ್ಗೆ ಕಳಿಸಲಾಗಿ ಏನು ಇದರ ರೀಸನ್ ಏನು ಸಾಯೋದಕ್ಕೆ ಅನ್ನುವಂಥದ್ರ ಪರಿಶೀಲನೆ ಕೂಡ ಈಗಾಗಲೇ ಆರಂಭವಾಗಿದೆ ಅರುಣ್.